ಸಭೆಯಲ್ಲಿ ನನ್ನ ಕ್ಷೇತ್ರದ ಒಬ್ಬ ತಾಯಿ ಹೃದಯ ಇರತಕ್ಕಂಥ ಮಾಜಿ ಉಪಸಭಾಪತಿಗಳು, ಮಾಜಿ ಸಚಿವರಾಗಿರ್ತಕ್ಕಂಥ ನಾಗಮ್ಮ ಕೇಶವಮೂರ್ತಿ ಅವರು ಮರಣದಿಂದ ಇಡೀ ನನ್ನ ಕ್ಷೇತ್ರ ಒಂದು ತಬ್ಬಲಿಯಾಗಿದೆ. ಯಾಕೆಂದರೆ ನಾಗಮ್ಮನವರು ಒಂದು ಇಂದಿರಾ ಗಾಂಧಿಗಿಂತನೂ ಒಬ್ಬ ತಾಯಿ ಹೃದಯ ಇರತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ತಾಯಿ ಹೃದಯ ಇರತಕ್ಕಂಥ ನಾಗಮ್ಮ ಕೇಶವಮೂರ್ತಿ ಅವರು ಅವರ ಅವಧಿಯಲ್ಲಿ ಅನೇಕ ವೃದ್ಧಾಶ್ರಮಗಳನ್ನು, ಅನಾಥ ಮಕ್ಕಳ ಶಾಲೆಗಳನ್ನು, ಅದು ವಿಶೇಷವಾಗಿ ನನ್ನ ಕ್ಷೇತ್ರದಲ್ಲಿ ಇವತ್ತೇನಾದರೂ ಶಾಲೆಗಳಿದಾವಂದರೆ ನಾಗಮ್ಮ ಕೇಶವಮೂರ್ತಿ ಅವರು ಮಾಡಿರ್ತಕ್ಕಂಥ ಒಂದು ಕೊಡುಗೆ. ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಪ್ರತಿ ಗ್ರಾಮಗಳಲ್ಲೂ ಸಹ ಸರ್ಕಾರಿ ಶಾಲೆಗಳನ್ನು ಮತ್ತು ಖಾಸಗಿ ಶಾಲೆಗಳನ್ನು ತೆರೆದು ಇವತ್ತು ಒಂದು ಶಿಕ್ಷಣ ಕ್ಷೇತ್ರವನ್ನಾಗಿ ನನ್ನ ಕ್ಷೇತ್ರವನ್ನು ಮಾಡಿರ್ತಕ್ಕಂಥ ಒಬ್ಬ ತಾಯಿ ನಾಗಮ್ಮ ಕೇಶವಮೂರ್ತಿ ಅವರು ಇವ ಅಗಲಿರೋದ್ರಿಂದ ನಮಗೆ ಬಹಳ ದುಃಖ ಆಗಿದೆ. ಅಂಥ ಒಬ್ಬ ತಾಯಿಯ ಒಂದು ಆದರ್ಶವನ್ನು ನಾವು ಮೈಗೂಡಿಸಬೇಕು. ಆಗಿನ ಕಾಲದಲ್ಲಿ ಒಬ್ಬ ಶಾಸಕರಾಗ್ತಕ್ಕಂಥದ್ದು ಬಹಳ ಕಷ್ಟ. ಈಗಿನ ಕಾಲದಲ್ಲಿ ಅಂಥ ಸಮುದಾಯದವರು ಶಾಸಕರಾದ ಅಲ್ಪ ಕಡಿಮೆ ಜನಾಂಗ ಇರತಕ್ಕಂಥವ್ರು ಶಾಸಕರ ಕಷ್ಟ. ಆಗ ನಾಗಮ್ಮ ಕೇಶವಮೂರ್ತಿ ಅವರಿಗೆ ಎಲ್ಲ ಸಮುದಾಯದವರು ಸಹ ಅವರಿಗೆ ಶಕ್ತಿಯನ್ನು ತುಂಬಿ ಶಾಸಕರನ್ನ ಮಾಡಿರ್ತಕ್ಕಂಥದ್ದು ತಾವು ನೋಡಿದಿರಿ. ಅಂಥ ಒಬ್ಬ ನಾಗಮ್ಮ ಕೇಶವಮೂರ್ತಿ ಅವರನ್ನು ಅಗಲಿಕೆಯಿಂದ ನಮಗೆ ಬಹಳ ನೋವಾಗಿದೆ. ಅವರ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥ ಒಂದು ದೇವರು ಅವರಿಗೆ ಶಕ್ತಿ ತುಂಬಲಿಕ್ಕೆ ಅವರಿಗೆಲ್ಲರಿಗೂ ಸಹ ಅವರಿಗೆ ಕರುಣೆ ತೋರಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅದೇ ರೀತಿ ಶ್ರೀನಿವಾಸ ಪ್ರಸಾದ್ ಅವರು ಸಹ ನಮ್ಮ ದಲಿತ ಸಮುದಾಯದ ಒಬ್ಬ ಮಹಾನ್ ನಾಯಕರು. ಅವರು ಒಂದು ಥರ ಅಂಬೇಡ್ಕರ್ ಅವರ ಆದರ್ಶವನ್ನು, ಜಗಜೀವನ್ ರಾಮ್ ಅವರ ಆದರ್ಶವನ್ನು ಪಾಲನೆ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಮಹಾನ್ ನಾಯಕ. ಇವತ್ತು ಅವರು ಆಗಲಿಕ್ಕೆಯಿಂದ ಇಡೀ ದಲಿತ ಕುಟುಂಬಕ್ಕೂ ಸಹ ಅಷ್ಟೇ ಒಂದು ನೋವಾಗಿದೆ. ಅವ್ರಿಗೆ ಕುಟುಂಬಕ್ಕೆ ಶಕ್ತಿ ತುಂಬತಕ್ಕಂಥದ್ದು ಬರೆಸಲಿ ದೇವರಂತಕ್ಕಂಥ ಪ್ರಾರ್ಥನೆ ಹೇಳಿ ನನಗೆ ಮಾತಾಡಲಿಕ್ಕೆ ಧನ್ಯವಾದ ಹೇಳ್ತೀನಿ. ಅಧ್ಯಕ್ಷರೇ, ಸಂತಾಪ ಸೂಚನಾ ಸಭೆಯ ಈ ಒಂದು ನಿರ್ಣಯದಲ್ಲಿ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ನಮ್ಮ ಜಿಲ್ಲೆಯವರು, ಅಧ್ಯಕ್ಷರ ನಮ್ಮಂತ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕರಾಗಿದ್ದಂಥವ್ರು. ಅವರಿಗೆ ಸ್ವಾಭಿಮಾನಿ ಅಥವಾ ಹಠವಾದಿ ಎನ್ನುವಂಥ ಹೆಸರು ಸಾರ್ವಜನಿಕರು ನೀಡಿದ್ದು ಅನ್ನೋದು ಒಂದು ವಿಶೇಷ. ಅಧ್ಯಕ್ಷರ ಅವರು ಮೈಸೂರಿನಲ್ಲಿ ವಿಳ್ಳೆದೆಲೆ, ಮೈಸೂರು ವಿಳ್ಳೆದೆಲೆ ಅನ್ನೋದು ಬಹಳ ವಿಶೇಷ. ಆ ವಿಳ್ಳೆದೆಲೆ ಮಾರುವವರು ಅಥವಾ ಬೆಳೆಯುವವರಿಗೆ ಜಾಗ ಕೊಡಬೇಕು ಅಂತ ಹೋರಾಟ ಮಾಡಿದ ಮೊದಲಿಗರು ಅಂತ ಹೇಳಿದ್ರೆ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ಅಧ್ಯಕ್ಷ. ಹಾಗಾಗಿ ಇವತ್ತು ಮೈಸೂರಲ್ಲಿ 5 ಕುಂಟೆ ಜಮೀನನ್ನು ಕೊಡಬೇಕು ಅನ್ನೋದು ಒಂದು ನಿರ್ಣಯ ಆಗಿದೆ. ಅದರ ಪ್ರೇರಕ ಶಕ್ತಿ ಯಾರು ಅಂದ್ರೆ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಅವರು ಅಂತ ಹೇಳಕ್ ಬಯಸ್ತೇನೆ. ಹಾಗೆ ಶ್ರೀಯುತ ವಾಸು ಅವರು ಅಧ್ಯಕ್ಷ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಅವರದೇ ಆದಂತಹ ವಿದ್ಯಾವಿಕಾಸ ಸಂಸ್ಥೆಯನ್ನ ತೆರೆದು ಇವತ್ತು ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಬಡ ವಿದ್ಯಾರ್ಥಿಗಳು ಯಾರು ಹೋದ್ರೆ ಅವರಿಗೆ ಆ ಹಾಸ್ಟೆಲ್ ಅನ್ನು ಕೊಟ್ಟು ಒಂದಷ್ಟು ಫೀಸಲ್ಲಿ ಕನ್ಸೆಷನ್ ಕೊಡ್ತಾ ಇದ್ದಂತ ವ್ಯಕ್ತಿ ಅಂದ್ರೆ ಶ್ರೀಯುತ ವಾಸು ಅವರು. ಅವರಿಬ್ಬರ ನಿಧನಕ್ಕೆ ಅಪಾರವಾದಂತಹ ಸಂತಾಪವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೀನಿ ಅಧ್ಯಕ್ಷ.